maestro, deci cum arată? Bună. ನಾನು ಈ ಶಿಕ್ಷಣ ಇಲಾಖೆಯಲ್ಲಿ ಸಿಆರ್ಪಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಇದು ನನ್ನ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಶಾಲೆ ಆಗಿದ್ದು, ಅವರು ಕೋಲಾರಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಶಾಲೆಗಳಲ್ಲಿ ಮದರ್ ಟೆರೇಸ್ ಆಗಿರುವಂತಹ ಒಂದು ಶಾಲೆ ಆಗಿದೆ. ಈ ದಿನ ಈ ಶಾಲೆಯಲ್ಲಿ ಮಕ್ಕಳ ಸಂತೆ ಸ್ಕಿಲ್ಸ್ ಡೇ ಅಂತ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಇದು ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಜ್ಞಾನವನ್ನು, ವ್ಯವಹಾರ ಜ್ಞಾನವನ್ನು ಉಂಟು ಮಾಡೋದಕ್ಕೆ ತುಂಬ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡುತ್ತೆ. ನಮ್ಮ ಒಂದು ಎನ್ ಇ ಪಿ ಆಶಯನೂ ಅದೇ ಆಗಿದೆ. ಮುಂದೆ ಎನ್ ಇ ಪಿ ಬರ್ತಾ ಇದೆ, ಅದರ ಒಂದು ಮುಖ್ಯ ಆಶಯ ಅದು. ಬಿಟ್ವೀನ್ ದ ಫೋರ್ ವಾಲ್ಸ್ ಆಫ್ ಕ್ಲಾಸ್ ರೂಮ್, ಒಂದು ತರಗತಿಯ ಕೋಣೆಯ ನಾಲ್ಕು ಗೋಡೆ ಮಧ್ಯೆ ಏನು ಕಲಿತೆ ಮಗು, ಅದನ್ನು ಹೊರಗಡೆ ಬಂದ ಮೇಲೆ ಜೀವನದಲ್ಲಿ ಅದು ಅಳವಡಿಸ್ಕೊಳ್ತಾಗಬೇಕು. ಅದು ತನ್ನ ಕಾಲ ನಿಂತ್ಕೊಳ್ಬೇಕಾಗುತ್ತೆ. ಎಲ್ಲ ಮಕ್ಕಳು ಡಾಕ್ಟರ್ ಆಗೋದಿಲ್ಲ, ಎಲ್ಲರೂ ಇಂಜಿನಿಯರು, ಎಲ್ಲರೂ ಐ ಎ ಎಸ್ಸು, ಎಲ್ಲರೂ ಕೆ ಎ ಎಸ್ಸು, ಇಲ್ಲ ಎಲ್ಲ ಮಕ್ಕಳಿಗೂ ಸರ್ಕಾರಿ ಉದ್ಯೋಗಸ್ಥರಾಗೋದಿಲ್ಲ. ಹಾಗಾಗಿ ಒಂದು ಎಜುಕೇಷನ್ ಒಂದು ಹಂತವನ್ನು ಮೀರಿ ಮಕ್ಕಳು ಮುಂದೆ ಬಂದಾಗ ಅವರು ತನ್ನ ಕಾರಣ ತಾನು ನಿಂತ್ಕೊಬೇಕು, ಅವ್ರು ಯಾವುದೋ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಶಿಕ್ಷಣ ಉದ್ದೇಶನೇ ಅದು. ಬರೀ ಪ್ರತಿಯೊಬ್ಬರೂ ಉದ್ಯೋಗಸ್ಥರಾಗುವಂಥದ್ದೇ ಅಂತಲ್ಲ, ಅವ್ರು ಯಾವುದೋ ಒಂದು ಒಂದು ಕಾರ್ಯವನ್ನು ಮಾಡಿಕೊಂಡು ಅವರ ಜೀವನ ಮೇಲೆ ಅವ್ರ ಜೀವನವನ್ನು ಅವರು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಅದಕ್ಕೆ ಪೂರಕವಾಗಿ ಈ ದಿನ ಈ ಶಾಲೆಯಲ್ಲಿ ಒಂದು ಉತ್ತಮವಾದಂಥ ಒಂದು ಪರಿಸರವನ್ನು ಇಲ್ಲಿ ಮಕ್ಕಳಿಗೆ ಈ ಶಾಲೆ ಉಂಟು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ನಮ್ಮ ಒಂದು ಮದರ್ ತೆರೇಸಾ ಶಾಲೆಯ ಒಂದು ಆಡಳಿತ ಮಂಡಳಿ ವರ್ಗದವರಿಗೆ ಹಾಗೂ ಮುಖ್ಯ ಶಿಕ್ಷಕರಿಗೆ ಮತ್ತು ಸಿಬ್ಬಂದಿಯವರಿಗೆ ನಾನು ಅನಂತರ ಧನ್ಯವಾದ ಅನ್ಸೋಕ್ಕೆ ಇಷ್ಟಪಡ್ತೇನೆ. ಸರ್, ನೀವು ಆವಾಗಿಂದ ಡಾಕ್ಟರ್ ಆಶಾ ಅವರು ನೀವೆಲ್ಲ ಇದೆಲ್ಲ ಪ್ರಶ್ನೆ ಮಾಡಿದ್ರಲ್ಲ, ಸ್ಪೆಷಲ್ ಏನಿದೆ ಇಲ್ಲಿ ಸಂತೆನಲ್ಲಿ? ಅಲ್ಲ, ವಿಶೇಷವಾಗಿ ಮಕ್ಕಳು ಇಲ್ಲಿ ವಿಶೇಷವಾಗಿ ಯಾವುದೇ ಒಂದು ರೆಡಿಮೇಡ್ ಐಟಮ್ ಇಲ್ಲ, ಮನೆಯಲ್ಲಿ ಹೋಮ್ ಮೇಡ್ ಮಾಡ್ಕೊಂಬಂದಿದ್ದಾರೆ ಒಂದು. ಮತ್ತು ಅವರಲ್ಲಿ ಅಡುಗೆಯನ್ನು ಯಾವ ರೀತಿ ಮಾಡಬೇಕು, ಅಲ್ಲಿ ಕ್ಲೀನ್ನೆಸ್ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಇದೆ. ಮತ್ತು ಎಲ್ಲ ಮಕ್ಕಳು ಆಲ್ಮೋಸ್ಟ್ ತಲೆಗೆ ಕ್ಯಾಪ್ ಹಾಕ್ಕೊಂಡಿದ್ದಾರೆ, ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡಿದ್ದಾರೆ. ಒಂದು ಹೈಜೆನಿಕ್ ಒಂದು ನೀಟ್ನೆಸ್ಸನ್ನು ಮೇಂಟೈನ್ ಮಾಡೋದೊಂದು ಖುಷಿ ಆಯಿತು. ಮತ್ತು ಪ್ರತಿಯೊಂದಾಗ ಒಂದು ವೆರೈಟಿ ಶಾಪ್ಸ್ ನೇಮ್ಸ್ ಕೊಟ್ಕೊಂಡಿದ್ದಾರೆ ಅವರು. ಆಮೇಲೆ ಅವರು ಕಡಿಮೆ ಲೋ ಕಾಸ್ಟ್, ಕಡಿಮೆ ಬಂಡವಾಳ ಹಾಕಬೇಕು, ಹೆಚ್ಚಿನ ಲಾಭವನ್ನು ಗಳಿಸ್ಬೇಕು. ಅದ್ರ ಜೊತೆಗೆ ಒಂದು ಆರೋಗ್ಯವಾಗಿರ್ಬೇಕು, ಅದು ಹೆಲ್ತಿ ಫುಡ್ಡು. ಇವೆಲ್ಲವನ್ನೂ ಸಹ ಇಲ್ಲಿ ನಾನು ಗಮನಿಸ್ಕೊಂಡೆ. ಹಾಗೆ ಕೆಲವು ಉತ್ತಮ ಒಂದು ಎಲ್ಲ ಪಾಸಿಟಿವ್ ಐಟಮ್ಸ್ ನಾನು ನೋಡಿದೆ ಇಲ್ಲಿ, ಚೆನ್ನಾಗಿತ್ತು.